ಸ್ವಾಮಿ, ನರ್ಸಾಪುರದ ಸಾಕವನ ಮಗಳು ಲಕ್ಷ್ಮೀನ ರಾಮಯ್ಯ ಅನ್ನೋ ಈತ ಕೆಡ್ಸಕ್ ಪ್ರಯತ್ನ ಪಟ್ಟಾಗ ಊರಿನ ಜನ ಎಲ್ಲ ಸೇರಿ ಹಿಡಿದು ಇವನ್ನ ಪಂಚಾಯತಿಗೆ ಒಪ್ಪಿಸಿದ್ದಾರೆ. ಏನಮ್ಮ ಅವ್ರು ಹೇಳಿದ್ ನಿಜಾನ? ನೀನ ಹುಡುಗಿನ ಬಲಾತ್ಕಾರ ಮಾಡೋದಕ್ಕೆ ಪ್ರಯತ್ನ ಪಟ್ಟಿದ್ ನಿಜಾನ? ಹೌದು, ನಾಚಿಕೆ ಆಗಲ್ವಾ ನಿನ್ಗೆ? ಅವಳು ನಿನ್ನ ಮಗಳಿದ್ದಾಗಿದ್ದಾನೆ. ಮಗಳಿದ್ದಂಗಲ್ಲ ಬುದ್ಧಿ, ಇವಳು ಅವನ್ ಮಗಳೇ. ನೀನೊಬ್ಬ ತಂದೆನ, ನೀನೇ ಹೆತ್ತಿ ಆಡಿಸಿ ಬೆಳೆಸಿದ ಮಗಳನ್ನ ಬಲಾತ್ಕಾರ ಮಾಡೋದಕ್ಕೆ ಹೇಗಯ್ಯ ಮನ್ಸು ಬಂತು? ಅದರಲ್ಲಿ ತಪ್ಪೇನೈತೆ? ನಿಮ್ಮ ಮರದಲ್ಲಿ ಬೆಳೆದ ಹಣ್ಣನ್ನ ನೀವು ತಿಂದೆ ಬೇರೆಯವ್ರು ದಾನ ಮಾಡ್ತೀರಾ? ತ್ರಿಮೂರ್ತಿಗಳಲ್ಲೊಬ್ಬನಾದ ಬ್ರಹ್ಮ ತಾನೇ ಸೃಷ್ಟಿ ಮಾಡಿದ ಸರಸ್ವತಿನ ತನ್ನ ಮಗಳು ಅಂತ ಗೊತ್ತಿದ್ದು ಅವಳು ಮದುವೆಯಾದ, ಅದು ಸರಿನಾ? ನನ್ನಂಗೆ ತಪ್ಪು ಮಾಡಿರೋ ಬ್ರಹ್ಮನ್ನ ದೇವರು ಅಂತ ಪೂಜೆ ಮಾಡ್ತೀರಾ, ನನ್ನ ಅಪರಾಧ ಅಂತ ಶಿಕ್ಷೆ ಕೊಡೋದಕ್ಕೆ ಪಂಚಾಯತಿ ಕಟ್ಟೆ ಕರ್ಕೊಂಡ್ಬಂದು ನಿಲ್ಸಿದ್ದೀರಾ? ಇದು ಯಾವ ನ್ಯಾಯ ಸ್ವಾಮಿ? ಎಲ್ಲಕ್ಕಿಂತ ಹೆಚ್ಚಾಗಿ ನಿಮ್ಮಂತ ದೊಡ್ಡವ್ರು ಹೇಳೋರೆ ಕಾಮಕ್ ಕಣ್ಣಿಲ್ಲ ಅಂತ, ಈಗ ಹೇಳಿ ನಾನೇನ್ ತಪ್ಪು ಮಾಡಿದೀನಿ ಅಂತ? ಅಂದ್ರೆ ನಿನ್ನ ಮಗಳು ಒಂದು ಮರ ಇದ್ದ ಹಾಗೆ, ಅವಳ ರೂಪಾನೇ ಹಣ್ಣು, ಅವಳ ಶೀಲ ನೀನ್ ತಿಂದು ಬಿಸಾಕೋ ಹಣ್ಣಿನ ಸಿಪ್ಪೆಗೆ ಸಮಾನ ಅಲ್ಲ. ನೀನ್ ಬೆಳೆದ ಮರದಲ್ಲಿ ನೂರಾರು ಹಣ್ಣಿರುತ್ತೆ, ಅದೆಲ್ಲ ನೀನೇ ತಿಂತೀಯ ಇಲ್ಲ ಅಲ್ಲ? ಕೆಲವನ್ನ ಮಾರ್ತೀಯ, ಕೆಲವನ್ನ ಕದ್ದು ತಿಂತಾರೆ. ನಿನ್ನ ಮಗಳು ಹಾಗೇನಾ? ನೀನು ಮರ ಬೆಳೆಸೋಕೆ ಬಿತ್ತಿದ್ದು ಬೀಜಾನ, ನಿನ್ನ ಮಗಳನ್ನ ಹುಟ್ಟಿಸೋಕೆ ಬಿತ್ತಿದ್ದು ರೀತಿನ. ನೀನ್ ಗಿಡಕ್ಕೆ ನೀರ್ ಹಾಕುವಾಗ ಮರ ಆದ್ಮೇಲೆ ಫಲ ಕೊಡುತ್ತೆ ಅನ್ನೋ ಆಸೆ ಇತ್ತು, ಆದ್ರೆ ಮಗಳನ್ನ ಮಡಿಲಿನಲ್ಲಿ ಇಟ್ಕೊಂಡು ಆಡಿಸುವಾಗ ನಾಳೆ ನನ್ನ ಜೊತೆ ಮಂಚ ಹತ್ತಾಳೆ ಅನ್ನೋ ದುರಾಸೆ ಇತ್ತ? ಆ ಮರ ಆಗ್ಲಿ, ಈ ನಿನ್ ಮಗಳೇ ಆಗ್ಲಿ, ಬರೀ ನಿನ್ನಿಂದ ಮಾತ್ರ ಬೆಳೆಯಲಿಲ್ಲ, ಬೀಜ ಮೊಳೆಯೋಕ್ಕೆ ಭೂಮಿ ತಾಯಿ ಶಕ್ತಿ ಕೊಟ್ಟು, ಈ ನಿನ್ ಮಗಳು ಬೆಳೆಯೋಕ್ಕೆ ಈ ತಾಯಿ ರಕ್ತ ಹಂಚ್ಕೊಂಡು. ಪ್ರೀತಿ ಪ್ರೇಮ ವಾತ್ಸಲ್ಯ ಮಮತೆ ಅನ್ನೋದು ಅಮೂಲ್ಯವಾದ ಆಸ್ತಿ, ಪ್ರಪಂಚದಲ್ಲಿ ಅದಕ್ಕೆ ಎಷ್ಟು ಬೆಲೆ ಕೊಡ್ತಾರೆ ಅಂತ ಗೊತ್ತಾ? ಅಂತ ಆಸ್ತಿನ ಕೇವಲ ಕಾಮದ ಕಿಡಿಯಲ್ಲಿ ಸುಟ್ಟು ಭಸ್ಮ ಮಾಡಕ್ ಹೊರಟಿದ್ಯಲ್ಲ, ನೀನು ಒಬ್ಬ ಮನುಷ್ಯನ. ಏನಂದ್ರೆ ಕಾಮಕ್ಕೆ ಕಣ್ಣಿಲ್ಲ ಅಂತ ದೊಡ್ಡವರು ಹೇಳಿದ ಮಾತನ್ನ ಪರಿಪಾಲಿಸೋ ದೊಡ್ಡ ಮನುಷ್ಯ ನೀನು. ಹಾಗಾದ್ರೆ ನಾನು ಹೇಳೋ ಹೆಂಗಸಿನ ಜೊತೆ ನೀನು ಮಲಗ್ತೀಯ? ನಾನು ಹೇಳಿದ ಹೆಂಗಸು ಈಕೆನೆ, ಮಲಗೋಳ ಜೊತೆ. ಧರ್ಮಾಧಿಕಾರಿಗಳೇ, ಇವಳನ್ನ ಯಾರಂತ ತಿಳ್ಕೊಂಡಿದ್ದೀರಾ? ನನ್ನ ತಾಯಿ. ಆದ್ರೇನು, ನೀನು ಮಗು ಆಗಿದ್ದಾಗ ನಿನಗೆ ಹಸುವಾದ್ರೆ ಎದೆ ಹಾಲು ಕೊಡ್ತಾ ಇತ್ತು, ಇವತ್ತು ಅದೇ ಎದೆನ ನೀನು ನಿನ್ ಕಾಮತ್ ಕಣ್ಣಿಂದ ನೋಡೋ, ಯಾಕಾಗ ನಿಂತಿದ್ಯಾ? ಅವಳು ಒಂದು ಹೆಣ್ಣೆ ತಾನೆ, ಹೋಗ್ ಮಲಗು. ನಿನ್ನ ಹೆತ್ತ ತಾಯಿ ತಾನು ಬೆಳೆಸಿದ ಮಗ ಅಂತ ಯಾವತ್ತಾದ್ರೂ ನಿನ್ ಮೇಲೆ ಆಸೆ ಪಟ್ಟಿದಾಳ? ಪ್ರೀತಿ ವಾತ್ಸಲ್ಯ ತೋರಿಸಿ ಬೆಳೆಸಿಲ್ವಾ? ಆ ತಾಯಿ ರಕ್ತ ಹಂಚ್ಕೊಂಡು ಹುಟ್ಟಿರೋ ನೀನು ನಿನ್ ಮಗಳ ಮೇಲೆ ಕಣ್ಣು ಹಾಕಿದ್ಯಲ್ಲ, ಈಗ ನೀನು ಅವಳನ್ನ ಅಮ್ಮ ಅಂದ ಹಾಗೆ ನಿನ್ ಮಗಳ ಮೇಲೆ ನೀನು ಕೈ ಹಾಕಿದಾಗ ಅವಳು ನಿನ್ನ ಅಪ್ಪ ಅಂತ ತಲೆ ಕೂಗಿದ್ದು. ಇದಕ್ಕೆ ಆ ಬ್ರಹ್ಮನ ಸಾಕ್ಷಿ ಬೇರೆನಾ? ಬ್ರಹ್ಮ ತನ್ನ ಮಗಳನ್ನೇ ಮದುವೆ ಆದ ನಿಜ, ಅದಕ್ಕೆ ಅವನನ್ನ ಈ ಭೂಲೋಕದಲ್ಲಿ ಯಾರು ಪೂಜೆ ಮಾಡೋದಿಲ್ಲ, ಅದು ಗೊತ್ತಾ? ಪ್ರೀತಿ ಪ್ರೇಮನೇ ನಮ್ಮ ಸಂಸ್ಕೃತಿ ವೈಶಿಷ್ಟ್ಯ, ಅದಕ್ಕೆ ಪ್ರಪಂಚದಲ್ಲಿ ನಮ್ಮ ಸಂಸ್ಕೃತಿಗೆ ಎಲ್ಲರೂ ಬೆಲೆ ಕೊಡೋದು, ಅದನ್ನು ಉಳಿಸ್ಕೋಬೇಕಾದ್ದು ನಮ್ಮ ಕರ್ತವ್ಯ. ಕಾಮಕ್ಕೆ ಕಣ್ಣಿಲ್ಲ ಅಂತ ನಮ್ಮ ಸಂಸ್ಕೃತಿನೇ ಮರೆಯಕ್ಕಾಗತ್ತಾ? ಧರ್ಮಾಧಿಕಾರಿಗಳೇ, ಧರ್ಮಾಧಿಕಾರಿಗಳೇ, ದಯವಿಟ್ಟು ನನ್ನ ಕ್ಷಮಿಸಿ ಧರ್ಮಾಧಿಕಾರಿಗಳೇ, ನಾನು ತಪ್ಪಾಡ್ಬಿಟ್ಟೆ ಧರ್ಮಾಧಿಕಾರಿಗಳೇ, ತಪ್ಪಾಡ್ಬಿಟ್ಟೆ. ಕ್ಷಮಿಸ್ಬೇಕಾದ್ದು ನಾನಲ್ಲ, ನಿನ್ನ ಮಗಳು. ಲಕ್ಷ್ಮಿ, ದಯವಿಟ್ಟು ನನ್ನ ಕ್ಷಮಿಸ್ಬಿಡಮ್ಮ. ಈ ಬುದ್ಧಿ ಮೊದಲೇ ಇದ್ದಿದ್ರೆ ಊರ್ನವ್ರ ಮುಂದೆ ನಿಮ್ ಮಗಳು ಮನ ಹರಾಜಾಗ್ತಿತ್ತ? ನೀನೇನೋ ತಪ್ಪು ಒಪ್ಕೊಂಡ್ಬಿಟ್ಟೆ, ಆದ್ರೆ ಈಗ ನಿಮ್ ಮಗಳನ್ನ ಯಾರು ಮದ್ವೆ ಆಗ್ತಾರೆ? ಯೋಚನೆ ಮಾಡ್ಬೇಡಿ ತಾಯಿ, ಈ ವೀರೇಂದ್ರ ಸಿಂಹ ಇರೋವರೆಗೂ ಯಾರು ಕಣ್ಣೀರ್ ಹಾಕ್ಬೇಕಾಗಿಲ್ಲ. ಭೈರ ಏನಮ್ಮ, ಇವನು ನಿನ್ಗೆ ಒಪ್ಪಿಗೆನ?
ವರ್ಷ ವಿದ್ಯಾಸಂಸ್ಥೆಯಿಂದ ಬಂದ ಆದಾಯ 68 ಲಕ್ಷ, ಆಸ್ಪತ್ರೆಯಿಂದ ಬಂದಿದ್ದು 80 ಲಕ್ಷ, ಭಕ್ತಾದಿಗಳು ದೇವಸ್ಥಾನ ಕೊಟ್ಟಿದ್ದು 42 ಲಕ್ಷ, ಒಟ್ಟು 1.90 ಕೋಟಿ, ಇದರಲ್ಲಿ ಜಾತ್ರೆ ಖರ್ಚು ಮಾಡಿದ್ದು 20 ಲಕ್ಷ. ಹಾಗಾದ್ರೆ ನಮ್ಮ ಹತ್ರ ಇವಾಗ 1.70 ಕೋಟಿ ರೂಪಾಯಿ ಇದೆ. ಈಗ ನಮ್ಮ ಹತ್ರ ಉಳಿದಿರೋದು 48 ಲಕ್ಷ ಮಾತ್ರ. ಹಾಗಾದ್ರೆ ಉಳಿದ ಹಣ? ಅದು ನಿಮ್ಮನ್ನೇ ಕೇಳ್ತಾರೆ, ಉಳಿದ ಹಣ ಏನಾಯ್ತು ಅಂತ. ಈ ಹಣದ ವಿಷಯ, ಲೆಕ್ಕದ ವಿಚಾರ ಎಲ್ಲ ನೋಡ್ತಾ ಇರೋದು ಭೂಪತಿ ಅವರೇ. ನಿಖಣನ ಅವರೇ ತಗೊಂಡಿರ್ಬೇಕು. ಅವ್ರ ಬಗ್ಗೆ ಹಾಗೆಲ್ಲ ಮಾತಾಡ್ಬೇಡಿ, ನಿಮಗೆ ಚೆನ್ನಾಗಿ ಗೊತ್ತು. ನ್ಯಾಯ ನೀತಿ ಧರ್ಮನೇ ನುಸುರು, ಅದನ್ನ ಕಾಪಾಡ್ತಾ ಇರೋದು ಅವ್ರುಗಳೇ ಅಂತ. ಅಷ್ಟೇ ಅಲ್ಲ, ಅವರು ನಮ್ಮ ಸಂಸ್ಥಾನದ ಆಧಾರ ಸ್ತಂಭಗಳು. ಸರಿಯಾಗಿ ಮತ್ತೊಮ್ಮೆ ಲೆಕ್ಕ ನೋಡಿ. 48 ಲಕ್ಷನ ಲೆಕ್ಕಕ್ಕೆ ಸರ್ಮ ಇಟ್ಟುಬಿಟ್ಟಿದ್ದೀನಿ. ಇನ್ನು ಉಳಿಯೋದು 1.22 ಕೋಟಿ, ಅದನ್ನ ನಾವು 3 ಜನ ಹಂಚ್ಕೊಂಡ್ಬೋಣ. ಅಲ್ಲಿಗೆ ಒಬ್ಬೊಬ್ರಿಗೆ 40-40 ಲಕ್ಷ ಬರುತ್ತೆ. ಹಾ, 2 ಲಕ್ಷ ಉಳಿಯುತ್ತೆ. ಆ 2 ಲಕ್ಷನ ನಮ್ ಸುದ್ದಿ ಕೊಟ್ಬಿಡೋಣ ಶಿವಗಳೇ. ನಿಮ್ಮ ಮಾತು ಸತ್ಯ, ನ್ಯಾಯ ನೀತಿ ಧರ್ಮಕ್ಕೆ ನೀವೇ ಸೇವಕರು ಅಂತ ನಂಬ್ಕೊಂಡಿದ್ದೆ. ಆ ನಂಬಿಕೆನ ಆಳು ಮಾಡ್ಬಿಟ್ರಲ್ಲ. ದೇವ್ರ ದುಡ್ಡನ್ನ ತಿನ್ನುವಂತ ದರಿದ್ರ ನಿಮ್ಗೇನ್ರಯ್ಯ ಬಂದಿತ್ತು? ನನ್ ಕೇಳಿದ್ರೆ ನಿಮ್ಗೆ ನನ್ ಪ್ರಾಣ ಬೇಕಾದ್ರೂ ಕೊಡ್ತಿದ್ನಲ್ರು. ನಾವು ಜನರ ಪ್ರತಿನಿಧಿಗಳು, ನಮ್ಗೆ ಅಧಿಕಾರ ಕೊಟ್ಟಿರೋರು ಜನ. ಆ ಜನರ ಸೇವೆನೇ ನಮ್ ಗುರಿ ಅನ್ನೋದನ್ನ ಅಷ್ಟು ಬೇಗ ಮರ್ತು ಬಿಟ್ರ. ಈ ವಿಷಯ ಏನಾದ್ರೂ ಜನರಿಗೆ ಗೊತ್ತಾದ್ರೆ ನಮ್ಗೆ ಯಾರು ಮರ್ಯಾದೆ ಕೊಡ್ತಾರೆ? ಈಗ ನಾವೇನ್ ಮಾಡಬಾರದು, ತಪ್ಪು ಮಾಡಿದೀವಿ ಅಂತ ಹಿಂಗೆ ಪ್ರಪಂಚ ಮುಳುಗೋದಂಗ ಆಡ್ತಿದ್ದೀರಲ್ಲ. ನಾವಲ್ದದು ಇನ್ಯಾರಾದ್ರೂ ದುಡ್ಡು ಹೊಡಿತಿದ್ರಪ್ಪ. ಮುಚ್ಚ ಬಾಯಿ. ಎಲ್ಲ ಹೇಸ್ಗೆ ತಿಂತಾರೆ ಅಂತ ನಾವು ತಿನ್ನಕ್ಕಾಗತ್ತ? ಹೇಸ್ಗೆ ತಿನ್ನೋದನ್ನ ಹಂದಿ ಅಂತಾರೆ. ಹುಲ್ಲು ತಿಂದು ಹಾಲು ಕೊಡೋದನ್ನ ಹಸು ಅಂತಾರೆ. ಅದನ್ನ ಹಾಳಾಗ್ಬೇಕು. ಬೆಳಗಾಗೋದ್ರೊಳಗೆ ನೀವ್ ತಗೊಂಡಿರೋ ಹಣನ ವಾಪಸ್ ಮಾಡಿ ಜನಗಳಿಗೆ ಒಪ್ಪಿಗೆ ಆಗೋ ಲೆಕ್ಕ ಕೊಟ್ಟು ನಿಮ್ ಮೇಲಿಟ್ಟಿರೋ ನಂಬಿಕೆ ಉಳಿಸ್ಕೊಳ್ಳಿ. ನಾವೇ ಕೊಟ್ಟಿರೋದು ಜನ ಮೆಚ್ಚೋ ಅಂತ ಲೆಕ್ಕಾನೆ. ನಾನ್ ಕೇಳಿದ್ದು ಆ ಲೆಕ್ಕ ಅಲ್ಲ. ಇನ್ಯಾವ ಲೆಕ್ಕ ಶಿವನಿ? ಒಳ್ಳ ಲೆಕ್ಕ ಕೇಳೋಕೆ ನಾನು ಸುಳ್ಳ ಅಲ್ಲ. ಬಡ್ಡಿ ಲೆಕ್ಕ ಕೇಳೋದಕ್ಕೆ ನಾನು ದೇವ್ರು ಅಲ್ಲ. ಬಡ್ಡಿ ಲೆಕ್ಕ ಕೇಳೋಕೆ ನಾನು ಸಾಲ ಕೊಟ್ಟಿಲ್ಲ. ಋಣದ ಲೆಕ್ಕ ಕೇಳೋಕೆ ನಾನ್ ನಿಮ್ಮನ್ನ ಹೆತ್ತಿಲ್ಲ. ನನಗೆ ಬೇಕಾಗಿರೋದು ನ್ಯಾಯದ ಲೆಕ್ಕ, ಯಾಕೆಂದ್ರೆ ಅದೇ ನನ್ನ ಉಸಿರು. ಅದನ್ನ ನೀವು ಕೊಡ್ಲಿಲ್ಲ ಅಂದ್ರೆ ಇದುವರೆಗೂ ನಮ್ಮ ಊರಿಗೆ ಬರ್ದಿರೋ ಪೊಲೀಸ್ನವರು ನಿಮಗೋಸ್ಕರ ಬರ್ಬೇಕಾಗತ್ತೆ. ಅಂದ್ರೆ ನಮ್ಮನ್ನ ಜೈಲು ಕಳಿಸ್ಲೇಬೇಕು ಅಂತ ತೀರ್ಮಾನ ಮಾಡಿದಿರೋ? ಹೌದು. ಮನಸ್ಸಿರೋದು ಪ್ರೀತಿಗೆ, ಗುಡಿ ಇರೋದು ದೇವರಿಗೆ, ಸ್ಮಶಾನ ಇರೋದು ಹೆಣಕ್ಕೆ, ಜೈಲಿರೋದು ನಿಮ್ಮಂತ ಮನೆ ಹಾಡ್ರಿಗೆ. ಇದೇ ನಿಮ್ಮ ಕಡೆ ತೀರ್ಮಾನನ? ನಂದು ಒಂದೇ ಮಾತು, ಕೂಡಿ ಕಳೆದ್ರು ಗುಣಿಸಿ ಭಾಗಿಸಿದ್ರು ಸಿಗೋದು ಒಂದೇ ಉತ್ತರ, ಅದೇ ಸತ್ಯ. ಯೋಚನೆ ಮಾಡಿ, ಇನ್ನಿರೋದು 24 ಗಂಟೆಗಳು ಮಾತ್ರ. ನೀವು ತಗೊಂಡು ಬಂದಿರೋ ಹಣನ ಧರ್ಮಾಧಿಕಾರಿಗಳಿಗೆ ವಾಪಸ್ ಕೊಡದೆ ಹೋದ್ರೆ ಅವ್ರು ನಿಮ್ಮ ಸುಮ್ಮನೆ ಬಿಡ್ತೀರಾ? ವೀರೇಂದ್ರ ಸಿಂಹ ಇಷ್ಟು ಬೇಗ ಇಂಥ ನಿರ್ಧಾರ ತಗೋತಾನೆ ಅಂತ ನಾನು ಕನಸಲ್ಲೂ ಎಣಿಸಿರಲಿಲ್ಲ. ಇವನ್ ಹೀಗೆ ಬಿಟ್ರೆ ನಮ್ಗೆ ಯಾರಿಗೂ ಉಳಗಾಲ ಇಲ್ಲ. ಅದಕ್ಕೆ ನಾನೊಂದು ಉಪಾಯ ಹುಡುಕಿದ್ದೀನಿ. ಹಣದೆಲ್ಲ ಧರ್ಮಾಧಿಕಾರಿಗಳಿಗೆ ವಾಪಸ್ ಕೊಟ್ಬಿಟ್ಟು ಇನ್ಮೇಲೆ ನೀವ್ ಹೇಳ್ದ ಕೇಳ್ಕೊಂಡಿರ್ತೀವಿ ಅಂತ ಹೇಳಿ ಬೋರ್ಡಿಂಗ್ ಸೆಕ್ಷನ್ಗೆ ನಾನು ಚೀಫ್ ಆಗ್ಬಿಡ್ತೀನಿ. ನೀನು ಕಿವುಡ್ರು ಸ್ಕೂಲ್ಗೆ ಮುಖ್ಯೋಪಾಧ್ಯಾಯ ಆಗ್ಬಿಡು. ಇವನಂತೂ ದೇವಸ್ಥಾನದಲ್ಲಿ ಆನೆ ಕಾಯ್ಕೊಂಡಿರ್ತಾನೆ. ಹೆಂಗೈತೆ ನನ್ನ ಲೈಟಿಸ್ಟ್ ಐಡಿಯಾ ಶಿವ? ದೇವರ್ಸಿ ನನ್ನ ಮಗನೇ, ನಿಮ್ಮನ್ನು ಕಟ್ಕೊಂಡಿರೋದು ಬೆನ್ನಿಗೆ ಬೇತಾಳ ಕಟ್ಕೊಂಡಂಗ ಆಗಿದೆ. ಹಾಗಾದ್ರೆ ಬುದ್ಧಿ ನಮಗ್ ಸುತ್ಕೊಂಡು ಒಂದಿಷ್ಟಿಂದ ಪಾರಾಗಿರೋದು ಹೇಗೆ? Hey!
ಕಳಿಸಿದ್ದು ಹೇಳಿ. ನೋಡ್ರಿ ದೇವರಂತ ನಮ್ಮ ಧರ್ಮಾಧಿಕಾರಿಗಳನ್ನ ನ್ಯಾಯವಾದ ಅಂತ ಬಿಟ್ಲು.